ಬಿಎಸ್ ಯಡಿಯೂರಪ್ಪ ಅಗ್ನಿ ಪರೀಕ್ಷೆಗೆ ಕೇವಲ 2 ಗಂಟೆ ಮಾತ್ರ ಬಾಕಿ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಂಜೆ 4 ಗಂಟೆಗೆ ಬಹುಮತ ಸಾಬೀತು ಮಾಡಬೇಕು ಬಿಎಸ್ವೈ. ಈಗಾಗಲೇ 195 ಶಾಸಕರಿಂದ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಲಾಗಿದೆ. ಎಲ್ಲಾ ಶಾಸಕರಿಗೂ ಪ್ರಮಾಣ ವಚನವನ್ನ ಸ್ಪೀಕರ್ ಬೊಬ್ಬಯ್ಯ ಅವರು ಬೋಧಿಸಿದ್ದಾರೆ. ಯಡಿಯೂರಪ್ಪ ಸಿಎಂ ಕುರ್ಚಿ ಉಳಿಯುತ್ತೋ ಉರುಳುತ್ತೋ, ಕೊನೆ ಕ್ಷಣದಲ್ಲಿ ಏನಾದರೂ ತಂತ್ರಗಾರಿಕೆ ಮಾಡ್ತಾರಾ ಬಿಜೆಪಿ ನಾಯಕರು, ಕಾದು ನೋಡಬೇಕು. ತೀವ್ರ ಕುತೂಹಲ ಮೂಡಿಸಿದೆ ಬಹುಮತ ಸಾಬೀತಿನ ಕ್ಷಣ. ಡ್ರಾಮಾಗೆ ಇವತ್ತೇ ಫುಲ್ ಸ್ಟಾಪ್ ಇಡ್ತಾರಾ ಏನು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಇನ್ನು 2 ಗಂಟೆ ಮಾತ್ರ ಬಾಕಿ ಇದೆ ಬಿಎಸ್ ಯಡಿಯೂರಪ್ಪಗೆ. ಇದೊಂದು ರೀತಿ ಅಗ್ನಿ ಪರೀಕ್ಷೆನೆ, ಕೇವಲ 2 ಗಂಟೆಯಲ್ಲಿ ಬಹುಮತ ಸಾಬೀತನ್ನ ಬಿಎಸ್ ಯಡಿಯೂರಪ್ಪ ಮಾಡಬೇಕು. ಇಲ್ಲದಿಂದ ಸಹಜವಾಗಿ ಏನು ಪ್ರತಿಪಕ್ಷಗಳ ಮುಂದೆ ತಲೆ ಬಗ್ಗಿಸ್ಬೇಕಾಗುತ್ತೆ ಯಡಿಯೂರಪ್ಪನವರು. ಬಿಕಾಸ್ ಈಗಾಗಲೇ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಮುಖ್ಯಮಂತ್ರಿಯಾಗಿ, ಹೀಗಾಗಿ ಬಹುಮತ ಸಾಬೀತು ಪಡಿಸಲೇಬೇಕು. ಆದ್ರೆ ಇನ್ನೊಂದು ಕಡೆ JDS ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಬಹಳ ಕಾನ್ಫಿಡೆನ್ಸ್ ಆಗಿದೆ, ಯಾಕಂದ್ರೆ ಅವರು ಬಹುಮತ ಸಾಬೀತು ಪಡಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೂ ಕೂಡ ಬಿಎಸ್ ಯಡಿಯೂರಪ್ಪ ಅವರಿಗೆ ಈಗಾಗಲೇ ಹೈಕಮಾಂಡ್ ಆದೇಶವನ್ನ ನೀಡಿದೆ. ಏನಂತ ಅಂದ್ರೆ, ಕೊನೆ ಕ್ಷಣದವರೆಗೂ ಕೂಡ ಪ್ರಯತ್ನವನ್ನ ಬಿಡಬೇಡಿ, ಪ್ರಯತ್ನವನ್ನ ಮಾಡಿ ಅಂತ. ಈಗಾಗಲೇ ಎಲ್ಲ ನಾಯಕರು ಕೂಡ ಗೋಲ್ಡ್ಫಿಂಚ್ ಹೋಟೆಲ್ನಲ್ಲಿದ್ದಾರೆ. ಅವ್ರಿಗೂ ಕೂಡ ಕೊನೆ ಕ್ಷಣದ ಏನು ಲಾಬಿ ಕೂಡ ಮಾಡಲಾಗ್ತಾ ಇದೆ, ಆ ಕುದುರೆ ವ್ಯಾಪಾರ ಏನಿದೆ ಅಂತ. ಸತತ 3-4 ದಿನದಿಂದ ಯಡಿಯೂರಪ್ಪ ಅವರು ಅನೇಕ ಶಾಸಕರಿಗೆ ಗಾಳ ಹಾಕಿದ್ರು, ಕಾಂಗ್ರೆಸ್ನಲ್ಲಿರೋ ನಾಯಕರು ಜೊತೆಗೆ JDSನಲ್ಲಿರೋ ನಾಯಕರು. ಆ ಎಲ್ಲೋ ಎಲ್ಲ ವಿಡಿಯೋ ಆಡಿಯೋ ಕ್ಲಿಪ್ಸ್ ಕೂಡ ನೀವು ನೋಡ್ತಾ ಇದ್ರಿ ವೀಕ್ಷಕರೇ, ಇಷ್ಟು ಬೆಳಗ್ಗೆಯಿಂದನೂ ಕೂಡ. ಒಟ್ಟಾರೆ ಆ ಎಲ್ಲ ಗಾಳ ಹಾಕಿದ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ ಅನ್ನೋದನ್ನು ಕೂಡ ನಾವು ಬಹುಶಃ 4 ಗಂಟೆಗೆ ಅದೆಲ್ಲದಕ್ಕೂ ತಿಳಿಯಲಿದೆ. ಜೊತೆಗೆ ಈಗಾಗಲೇ ಬಿಜೆಪಿ ಕೂಡ ಸಕಲ ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ, ಸಾಕಷ್ಟು ಬೇರೆ ಪಕ್ಷದಿಂದ ಸೆಳೆಯೋದಕ್ಕೆ. ಕೊನೆ ಕ್ಷಣದ ಗಳಿಗೆಯಲ್ಲೂ ಕೂಡ ಕುದುರೆ ವ್ಯಾಪಾರವನ್ನು ಕೂಡ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಯಾರಾದರೂ ಒಬ್ಬರು ನಾಯಕರು ಪಕ್ಷದಲ್ಲಿರೋ ಯಾರು ಜವಾಬ್ದಾರಿ ತಗೊಂಡಿದ್ದಾರೋ ಅವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಫಲ ನೀಡುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಒಟ್ಟಾರೆ ಬಿಎಸ್ ಯಡಿಯೂರಪ್ಪಗೆ ಇದು ನಿಜಕ್ಕೂ ಅಗ್ನಿ ಪರೀಕ್ಷೆನೇ ಅಂತಾನೆ ಹೇಳಬಹುದು. ಈಗಾಗಲೇ 195 ಶಾಸಕರ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿದ್ದಾರೆ. ಸಂಜೆ 4 ಗಂಟೆಗೆ ಬಹುಮತ ಸಾಬೀತು ಮಾಡಲೇಬೇಕು ಬಿಎಸ್ ಯಡಿಯೂರಪ್ಪಗೆ. ಈಗ ಯಡಿಯೂರಪ್ಪ ಸಿಎಂ ಕುರ್ಚಿ ಉಳಿಯುತ್ತೋ ಉರುಳುತ್ತೋ ಅನ್ನೋದನ್ನ ನಮಗೆ ಇನ್ನೇನು 2 ಗಂಟೆಯಲ್ಲಿ ಅದಕ್ಕೆ ಉತ್ತರ ಸಿಗಲಿದೆ. ಕೊನೆ ಕ್ಷಣದಲ್ಲಿ ಏನಾದರೂ ತಂತ್ರಗಾರಿಕೆ ಮಾಡ್ತಾರಾ ಬಿಜೆಪಿ ನಾಯಕರು, ಯಾಕಂದ್ರೆ ಅವರು ಪ್ರತಿದಿನ ಪ್ರತಿ ಕ್ಷಣಕ್ಕೂ ಏನಾದರೂ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಕೇಂದ್ರದಲ್ಲಿರುವ ನಾಯಕರಾಗಿರುವಂತಹ ಅಮಿತ್ ಶಾ ಆಗಿರ್ಬಹುದು, ಏನಾದರೂ ಒಂದು ಏನಾದರೂ ಒಂದು ಐಡಿಯಾವನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಕೂಡ ನಮಗೆ ಮುಂದಿನ 2 ಗಂಟೆಯಲ್ಲಿ ಗೊತ್ತಾಗಲಿದೆ. ಆದ್ರೆ ಪ್ರಯತ್ನವನ್ನ ಮಾತ್ರ ಬಿಜೆಪಿ ಪಕ್ಷ ಇಲ್ಲಿವರೆಗೂ ಬಿಟ್ಟಿಲ್ಲ. ಬಿಕಾಸ್ ಕೊನೆ ಬಾಲ್ ತನಕ ಕಾಯ್ಬೇಕು ಮ್ಯಾಚ್ ಮುಗಿಯೋದಕ್ಕೆ, ಅದು ಗೆಲ್ತಾರ ಸೋಲ್ತಾರ. ಬಟ್ ಬಿಜೆಪಿ ಪ್ರಯತ್ನವಂತೂ ಮಾತ್ರ ಬಿಟ್ಟಿಲ್ಲ. ಈಗಾಗಲೇ ಎಲ್ಲಾ ರೀತಿ ಪ್ರಯತ್ನಗಳನ್ನು ಕೂಡ ಬಿಜೆಪಿ ಪಕ್ಷ ಮಾಡ್ತಾ ಇದೆ. ಆದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ JDSಗೆ ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಕುಮಾರಸ್ವಾಮಿ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ ಬಹುಮತ ಸಾಬೀತುಪಡಿಸಕ್ಕೆ ಕೂಡ. ಯಾಕಂದ್ರೆ ಸತತ 4-5 ದಿನದಿಂದ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ತನ್ನಲ್ಲಿರುವ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೆ. ಹೀಗಾಗಿ ಹೈದರಾಬಾದ್ಗೂ ಕೂಡ ತೆರಳಿದ್ರು, ಅಷ್ಟೇ ಅಲ್ಲ ಕೆಲವು ನಾಯಕರು ಕೊಚ್ಚಿಗೂ ಕೂಡ ಹೋಗಿದ್ರು. ಆ ಎಲ್ಲಾ ನಾಯಕರನ್ನ ಒಂದು ಪಕ್ಷದಲ್ಲಿ ಅಥವಾ ಒಂದು ಹೋಟೆಲ್ನಲ್ಲಿ ಸೆರೆ ಇಟ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. 4-5 ದಿನದಿಂದ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ನಲ್ಲಿರುವಂತಹ ಕೆಲವು ನಾಯಕರೇ ಅದ್ರ ಮುಂದಾಳತ್ವವನ್ನ ವಹಿಸ್ಕೊಂಡಿದ್ದು, ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಅದರ ಮುಂದಾಳತ್ವವನ್ನ ವಹಿಸ್ಕೊಂಡಿದ್ರು. ಎಲ್ಲಾ ಶಾಸಕರನ್ನ ಕರೆತರೋದಕ್ಕೆ ಮತ್ತೆ ಪಕ್ಷದಲ್ಲೇ ಹಿಡಿದುಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಒಟ್ಟಾರೆ ಈ ಎರಡು ಅಂದ್ರೆ ಕಾಂಗ್ರೆಸ್ ಹಾಗೂ JDS ಮೈತ್ರಿ ವಿಚಾರವಾಗಿ ಏನು ಸಾಕಷ್ಟು ಪ್ಲಾನ್ಸ್ ಕೂಡ ಅವರು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಬಿಜೆಪಿ ಪಕ್ಷದಲ್ಲಿ ಈಗಾಗಲೇ ಯಡಿಯೂರಪ್ಪ ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ. ಅವರು ಮುಖ್ಯಮಂತ್ರಿ ಪಟ್ಟವನ್ನ ಉಳಿಸ್ಕೊಳ್ಳಬೇಕಾಗಿರುವಂತಹ ಪರೀಕ್ಷೆ ಇದೆ.
ಬಿಜೆಪಿಯಿಂದ ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡುವ ಸಾಧ್ಯತೆ ಇದೆ. ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ಈಗ ಬಿಜೆಪಿ ರಣತಂತ್ರವನ್ನ ಎಂಟಿದ್ದಾರೆ. ರಾಜ್ಯಪಾಲರ ರಾಜೀನಾಮೆ ಕೊಡಿಸಲು ಈಗ ಬಿಜೆಪಿ ಸಿದ್ಧತೆಯನ್ನ ನಡೆಸಿದೆ. ತಮ್ಮ ನಿರ್ಧಾರ ರದ್ದು ನೆಪ ಒಡ್ಡಿ ರಾಜ್ಯಪಾಲರ ರಾಜೀನಾಮೆಯನ್ನ ನೀಡ್ತಾರಾ ಅನ್ನೋದು ಕೂಡ ಬಹುಶಃ ನಾವು ನೋಡ್ಬೇಕಾಗುತ್ತೆ. ಬಿ ಎಸ್ ಯಡಿಯೂರಪ್ಪ ರಾಜೀನಾಮೆ ಮುನ್ನ ವಿ ಆರ್ ವಾಲಾ ರಾಜೀನಾಮೆಯನ್ನ ನೀಡಬೇಕು. ಆದ್ರೆ ಇನ್ನು ರಾಜ್ಯಪಾಲರ ರಾಜೀನಾಮೆಗೆ ಹೈಕಮಾಂಡ್ ಒಪ್ಪಿಲ್ಲ. ಸೊ ಎಲ್ಲದರ ಬಗ್ಗೆ ಒಂದಲ್ಲ ಒಂದು ತಂತ್ರವನ್ನ ಎಣಿತಾ ಇದ್ದಾರೆ. ಇಲ್ಲಿವರೆಗೂ ಇನ್ನೂ ಕಾನ್ಫಿಡೆನ್ಸ್ ಅನ್ನ ಬಿಟ್ಕೊಟ್ಟಿಲ್ಲ. ಬಿಜೆಪಿ ಪಕ್ಷ ಎಲ್ಲೋ ಒಂದ್ ಕಡೆ ಬಹುಮತ ಸಾಬೀತುಪಡಿಸಕ್ ಆಗಿಲ್ಲ ಅಂದ್ರೂ ಕೂಡ ಏನಾದ್ರೂ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಕ್ಕೆ ಒಂದಾದ ಮೇಲೆ ಒಂದು ಮಾಡ್ತಾನೆ ಇದ್ದಾರೆ. ಸೊ ಈಗಾಗಲೇ ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ಪಕ್ಷ. ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ಈಗ ಬಿಜೆಪಿ ರಣತಂತ್ರವನ್ನ ಕೂಡ ಎಣಿದಿದ್ದಾರೆ. ರಾಜ್ಯಪಾಲರ ರಾಜೀನಾಮೆ ಕೊಡಿಸಲು ಈಗ ಬಿಜೆಪಿ ಸಿದ್ಧತೆಯನ್ನ ನಡೆಸಿದೆ. ತಮ್ಮ ನಿರ್ಧಾರದ ರದ್ದ ನೆಪ ಒಡ್ಡಿ ರಾಜ್ಯಪಾಲರು ರಾಜೀನಾಮೆ ನೀಡ್ತಾರಾ ಏನು ಅನ್ನೋದು ಬಹುಶಃ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಿದೆ. ಬಿ ಎಸ್ ಯಡಿಯೂರಪ್ಪ ರಾಜೀನಾಮೆ ಮುನ್ನ ವಿ ಆರ್ ವಾಲಾ ರಾಜೀನಾಮೆ ನೀಡ್ತಾರಾ ಏನು ಅನ್ನೋದು. ಆದ್ರೆ ಇನ್ನು ರಾಜ್ಯಪಾಲರ ರಾಜೀನಾಮೆಗೆ ಹೈಕಮಾಂಡ್ ಒಪ್ಪಿಲ್ಲ. ಅಷ್ಟು ಸುಲಭವಾಗಿ ಹೈಕಮಾಂಡ್ ಇದಕ್ಕೆ ಪರ್ಮಿಷನ್ ಕೂಡ ನೀಡಲ್ಲ, ಅಷ್ಟು ಸಾಧ್ಯವೂ ಇಲ್ಲ. ಯಾಕಂದ್ರೆ ಒಂದ್ ರೀತಿ ರಾಜಕೀಯ ಅನ್ನೋದು ಯಾರಿಗೂ ಬೇರೆಯವ್ರಿಗೆ ಒಂದ್ ರೀತಿ ತೊಂದರೆಯನ್ನ ಕೊಡಬಾರ್ದು. ಬಟ್ ಬಿಜೆಪಿ ಪಕ್ಷ ಒಂದಲ್ಲ ಒಂದು ಹಸ್ತ್ರನ ಪ್ರಯೋಗ ಮಾಡ್ತಿರೋದ್ರಿಂದ ಎಲ್ಲ ಒಂದ್ ಕಡೆ ಸಾಕಷ್ಟು ಡಿಸ್ಟರ್ಬೆನ್ಸ್ ನ ನಾವು ನೋಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ರಾಜ್ಯಪಾಲರು ರಾಜೀನಾಮೆ ಕೊಟ್ಟರೆ ಕೇಂದ್ರದ ಕೈಗೆ ಅಧಿಕಾರ ಸಿಗಲಿದೆಯಾ ಏನು? ಬಿಜೆಪಿಯಿಂದ ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡಕ್ಕೆ ಮುಂದಾಗಿದ್ದಾರೆ. ಸಾಂವಿಧಾನಕ ಬಿಕ್ಕಟ್ಟು ಸೃಷ್ಟಿಸಲು ಈಗ ಬಿಜೆಪಿ ಮತ್ತೊಂದು ರಣತಂತ್ರವನ್ನ ಎಣಿಸಿದ್ದಾರೆ. ರಾಜ್ಯಪಾಲರ ರಾಜೀನಾಮೆ ಕೊಡಿಸಲು ಈಗ ಬಿಜೆಪಿ ಎಲ್ಲಾ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ತಮ್ಮ ನಿರ್ಧಾರ ರದ್ದು ನೆಪ ಒಡ್ಡಿ ರಾಜ್ಯಪಾಲರು ರಾಜೀನಾಮೆಯನ್ನ ನೀಡ್ತಾರಾ? ಬಿ ಎಸ್ ಯಡಿಯೂರಪ್ಪ ರಾಜೀನಾಮೆ ಮುನ್ನ ವಿ ಆರ್ ವಾಲಾ ರಾಜೀನಾಮೆಯನ್ನ ನೀಡ್ತಾರಾ? ಆದ್ರೆ ಇನ್ನು ರಾಜ್ಯಪಾಲರ ರಾಜೀನಾಮೆಗೆ ಹೈಕಮಾಂಡ್ ಒಪ್ಪಿಲ್ಲ. ಬಹುಶಃ ಅದು ಮುಂದೆ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಯಾಕಂದ್ರೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಹೈಕಮಾಂಡ್ ಏನ್ ಬೇಕಾದ್ರೂ ಮಾಡ್ತಾರೆ. ಅಮಿತ್ ಶಾ ಆಗಿರ್ಬೋದು, ಮೋದಿ ಆಗಿರಬಹುದು, ಹೆಂಗಾದ್ರೂ ಮಾಡಿ ಡಿಸ್ಟರ್ಬ್ ಮಾಡಿದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಪಕ್ಷ ಏನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಏನಾದ್ರೂ ಒಂದು ಅಸ್ತ್ರವನ್ನ ಪ್ರಯೋಗಿಸ್ತಾನೆ ಇರ್ತಾರೆ. ರಾಜ್ಯಪಾಲರು ರಾಜೀನಾಮೆ ಕೊಟ್ಟರೆ ಕೇಂದ್ರದ ಕೈಗೆ ಅಧಿಕಾರ ಸಿಗಲಿದೆಯಾ? ಹೊಸ ರಾಜ್ಯಪಾಲರ ನೇಮಕ ತಡ ಮಾಡಲಿದೆ ಕೇಂದ್ರ ಸರ್ಕಾರ. ವಾಲಾ ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಜೆಡಿಎಸ್ಗೆ ಬೇರೆ ದಾರಿನೇ ಇಲ್ಲ. ಹೊಸ ರಾಜ್ಯಪಾಲರ ನೇಮಕದವರಿಗೆ ಕಾಯ್ತೇನೆ ಕಾಯ್ಬೇಕಾಗತ್ತೆ. ಸೊ ಏನಾದ್ರೂ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಈ ಎಲ್ಲ ಅಸ್ತ್ರಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ನಮಗೆ 2 ಗಂಟೆಯಲ್ಲಿ ಉತ್ತರ ಸಿಗಲಿದೆ. ಆದ್ರೂ ಕೂಡ ಈ ರೀತಿ ರಾಜಕೀಯ ಬಹುಶಃ ಜನ ಇಷ್ಟಪಡೋದಿಲ್ಲ. ಅದಕ್ಕೆಲ್ಲ ಜನ ಇವ್ರಿಗೆ ಓಟ್ ಹಾಕಿರೋದು, ಒಳ್ಳೆ ರಾಜಕೀಯವನ್ನ ಮಾಡಬೇಕು, ಅಭಿವೃದ್ಧಿಯನ್ನ ಮಾಡಬೇಕು ಅಂತ. ಸೊ ಎಲ್ಲೋ ಒಂದ್ ಕಡೆ ಈ ಸರ್ಕಸ್ ಇವತ್ತಿಗೆ ಕೊನೆ ಆಗುತ್ತಾ ಅಥವಾ ಇದಿನ್ನೂ ಮುಂದುವರಿಯುತ್ತಾ ಏನು ಅನ್ನೋದು ಬಹುಶಃ ಮುಂದೆ ಗೊತ್ತಾಗಲಿದೆ ಇನ್ನು 2 ಗಂಟೆಯಲ್ಲಿ. ಆದರೂ ಕೂಡ ಬಿಜೆಪಿ ಪಕ್ಷ ತನ್ನ ಕೊನೆವರೆಗೂ ಆ ಕಾನ್ಫಿಡೆನ್ಸ್ ಅನ್ನ ಬಿಟ್ಕೊಟ್ಟಿಲ್ಲ. ಓಕೆ, ಎಲ್ಲಾದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಇನ್ನೂ 2 ಗಂಟೆ ಬಾಕಿ ಇದೆ. ಆ 2 ಗಂಟೆಯಲ್ಲೂ ಏನಾದರೂ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲೇಬೇಕು, ನಾವು ಈ ಅಧಿಕಾರವನ್ನ ಉಳಿಸ್ಕೊಳ್ಳೇಬೇಕು ಅಂತ ಯಡಿಯೂರಪ್ಪ ಅವರು ನಾನಾ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಬಹುಶಃ 2 ಗಂಟೆಗಳ ನಂತರ ಗೊತ್ತಾಗಲಿದೆ. ಇದ್ಯಾವುದೋ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ರಾಜೀನಾಮೆಗೆ ನೀಡೋ ವಿಚಾರವಾಗಿ ರಾಜ್ಯಪಾಲರು. ಏನಾಗುತ್ತೆ ಸ್ವಾತಿ ಇದು ಮುಂದೆ? ದಿವ್ಯಾ, ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳಿದಂತಹ ತೀರ್ಪಿನ ಅಡಿಯಲ್ಲಿ ಯಾವ ಆಧಾರದ ಮೇಲೆ ಬಹುಮತವನ್ನ ಬಿಜೆಪಿ ಸಾಬೀತುಪಡಿಸುತ್ತೆ ಅಥವಾ ಯಡಿಯೂರಪ್ಪನವರು ಸಾಬೀತುಪಡಿಸ್ತಾರೆ ಅನ್ನುವಂತಹ ಯಾವ ಆಧಾರದ ಮೇಲೆ ರಾಜ್ಯಪಾಲರು ಇವರಿಗೆ ವಿಶ್ವಾಸ ಮತವನ್ನ ಯಾಚಿಸೋದಿಕ್ಕೆ ಅವಕಾಶವನ್ನ ನೀಡಿದ್ರು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಎತ್ತುತ್ತೆ. ಹೀಗಾಗಿ ಇಂದು ಮಧ್ಯಾಹ್ನ ನಡೆದಿರುವಂತಹ ಬೆಳವಣಿಗೆಯನ್ನ ನೋಡಿದ್ರೆ, ಒಂದು ಕಡೆ ಎಮೋಷನಲ್ ಸ್ಪೀಚ್ ನೀಡೋದಿಕ್ಕೆ ಯಡಿಯೂರಪ್ಪನವರು ತಯಾರು ಮಾಡ್ತಿದ್ದಾರೆ ಅನ್ನುವಂತಹ
ಸುದ್ದಿ ಹೊರಗಡೆ ಬರ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಪಾಲರು ಅವರ ವಿಸ್ಡಮ್ ಅಂದ್ರೆ ಅವರು ಯಾವ ವಿವೇಚನೆಯ ಮೇರೆಗೆ ಈ ಒಂದು ತೀರ್ಪನ್ನ ಅಥವಾ ಈ ಒಂದು ಅವಕಾಶವನ್ನ ನೀಡಿದ್ರು, ಅದಕ್ಕೆ ಧಕ್ಕೆ ಆಗ್ತಿದೆ ಅನ್ನುವುದರ ಆಧಾರದ ಮೇಲೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಯಡಿಯೂರಪ್ಪನವರು ರಾಜೀನಾಮೆ ಸಲ್ಲಿಸುವ ಮುಂಚೆಯೇ ಅವರು ರಾಜೀನಾಮೆ ಸಲ್ಲಿಸಬಹುದು ಅನ್ನುವಂತಹ ಒಂದು ಸುದ್ದಿ ಈಗ ಸದ್ಯಕ್ಕೆ ಬರ್ತಾ ಇದೆ. ಈಗ ಅವರೇನಾದರೂ ಅವರೇ ರಾಜೀನಾಮೆಯನ್ನ ಸಲ್ಲಿಸಿದ್ದೇ ಆಗಿದ್ದಲ್ಲಿ ಈಗ ಯಡಿಯೂರಪ್ಪನವರು ಫ್ಲೋರ್ ಟೆಸ್ಟ್ನಲ್ಲಿ ಬಹುಮತವನ್ನು ಸಾಬೀತುಪಡಿಸದೇ ಹೋದರೆ ನಾಳೆ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಏನಿದೆ ಹೋಗಿ ಒಂದು ಲೆಟರನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಆದರೆ ಆ ಲೆಟರನ್ನು ರಾಜ್ಯಪಾಲರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ರಾಜ್ಯಪಾಲರೇ ರಾಜೀನಾಮೆಯನ್ನು ನೀಡಿದರೆ ಸೊ ಯಾರಿಗೆ ಈ ಲೆಟರನ್ನು ನೀಡಬೇಕು ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆಯೂ ಕೂಡ ಉದ್ಭವವಾಗುತ್ತೆ. ಆಗ ಒಂದು ಹಂಗಾಮಿ ರಾಜ್ಯಪಾಲರನ್ನು ಕೇಂದ್ರದಿಂದ ಆಯ್ಕೆ ಮಾಡುವಂಥದ್ದು ಅಥವಾ ಎಷ್ಟೋ ರಾಜ್ಯಗಳಲ್ಲಿ ಕೆಲವು ತಿಂಗಳುಗಳ ಕಾಲ ರಾಜ್ಯಪಾಲರೇ ಇಲ್ಲದೇ ಇರುವಂತಹ ಒಂದು ಸನ್ನಿವೇಶವೂ ಕೂಡ ಸೃಷ್ಟಿಯಾಗಿರೋದ್ರಿಂದ ನಮ್ಮಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ ಕೇಂದ್ರದಿಂದ ಯಾವುದೇ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡದೆ ಆದಲ್ಲಿ ಮತ್ತೆ ಕರ್ನಾಟಕದಲ್ಲಿ ರಾಷ್ಟ್ರಪತಿಗಳ ಆಡಳಿತವನ್ನು ಹೇರುವಂತಹ ಸಾಧ್ಯತೆಗಳು ಈಗ ಸದ್ಯಕ್ಕೆ BJPಯ ವಲಯದಲ್ಲಿ ಓಡುತ್ತಿರುವಂತಹ ಒಂದು ಸ್ಟ್ರಾಟಜಿ ಅಂತ ಕೇಳಿಬರ್ತಾ ಇದೆ. ಆದರೆ ರಾಜ್ಯಪಾಲರು ಅವರ ವಿವೇಚನೆಯ ಮೇರೆಗೆ BS ಯಡಿಯೂರಪ್ಪನವ್ರನ್ನ ಕರೆದ್ರು ಹಾಗೂ ಅವರ ವಿವೇಚನೆ ತಪ್ಪಾಗಿದೆ ಅನ್ನುವಂತಹ ಕಾರಣಕ್ಕೆ ರಾಜೀನಾಮೆಯನ್ನು ಇದೀಗ ನೀಡ್ತಾರೆ ಅನ್ನುವಂತಹ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಬಟ್ ನೋಡಬೇಕಾಗಿದೆ, ಇದೆಲ್ಲವೂ ಆಗೋದು ಕೂಡ BS ಯಡಿಯೂರಪ್ಪನವರು ಅವರ ಬಹುಮತವನ್ನು ಸಾಬೀತುಪಡಿಸುವಲ್ಲಿ ವಿಫಲವಾದಾಗ ಅಥವಾ ಅವರು ಬಹುಮತವನ್ನು ಸಾಬೀತುಪಡಿಸುವ ಮುಂಚೆಯೇ ರಾಜೀನಾಮೆಯನ್ನು ನೀಡುವಾಗ. ಸೊ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ BJPಯ ಸ್ಟ್ರಾಟಜಿ ಇದು ಅಂತ ಕೂಡ ತಿಳಿದು ಬರ್ತಾ ಇದೆ. ದಿವ್ಯಾ, ಓಕೆ, ಒಂದು ವೇಳೆ ಏನಾದರೂ ರಾಜ್ಯಪಾಲರು ರಾಜೀನಾಮೆಯನ್ನು ನೀಡಿದರೆ ಮುಂದೆ ಕೇಂದ್ರ ಏನು ಕೈಯಲ್ಲಿರುತ್ತೆ, ರಾಜ್ಯ ಸರ್ಕಾರ ಆಡಳಿತ. ಸೊ ಇದರಲ್ಲಿ ಏನು ಮಾಡ್ಬೋದು? ಹಾಗಿದ್ರೆ ಸರ್ಕಾರ ರಚನೆ ಮಾಡೋದು ಯಾರು, ಯಾವಾಗ ಮಾಡ್ತಾರೆ? ಈ ರೀತಿ ಏನಾದರೂ ಆದಾಗ ಏನಾಗುತ್ತೆ, ಒಂದು ಕೇಂದ್ರ ತಕ್ಷಣವೇ ರಾಜ್ಯಪಾಲರನ್ನು ನಿಯೋಜಿಸುವಂಥದ್ದು, ಇಲ್ಲವಾದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಾಂಗ್ರೆಸ್ ಮತ್ತು JDS ಮುಂದೆ ಇರುವಂತಹ ಆಪ್ಷನ್. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ರಾಜ್ಯಪಾಲರೇ ಈ ಮುಂದಿನ ಯಾರಿದ್ದಾರೆ ಅವರು ವಿಶ್ವಾಸಮತವನ್ನು ಚಲಾಯಿಸುವ ತನಕ ನೀವೇ ರಾಜ್ಯಪಾಲರಾಗಿ ಮುಂದುವರಿಯಿರಿ, ತದನಂತರದಲ್ಲಿ ರಾಜೀನಾಮೆಯನ್ನು ತಗೊಳ್ಬಹುದು ಅಂತ ತೀರ್ಪು ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಇಲ್ಲಿ ತನಕ ಇತಿಹಾಸದಲ್ಲಿ ಇಂತಹ ಒಂದು ಯಾವುದು ಟ್ರ್ಯಾಕ್ ರೆಕಾರ್ಡ್ ಅಂತ ಹೇಳ್ತಾರೆ ಸದ್ಯಕ್ಕೆ ಸೃಷ್ಟಿಯಾಗಿಲ್ಲ. ಸೊ ಈಗ ಕರ್ನಾಟಕದಲ್ಲಿ ಇದೇ ಏನಾದರೂ ಆದರೆ ಇದೇ ಮೊದಲು ಕೂಡ ಆಗಿರುತ್ತೆ. ಇದಾದ ಬಳಿಕ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಆದರೆ ಕೇಂದ್ರದಿಂದ ಯಾವತ್ತೂ ಕೂಡ ಯಾವ ಪಕ್ಷ ಕೇಂದ್ರದಲ್ಲಿ ಆಡಳಿತದಲ್ಲಿರುತ್ತೋ ಅದೇ ಪಕ್ಷ ಆಯಾ ರಾಜ್ಯಗಳಲ್ಲಿ ರಾಜ್ಯಪಾಲರನ್ನು ನಿಯೋಜಿಸುವಂಥದ್ದು. ಹಾಗಾಗಿ ಕೇಂದ್ರಕ್ಕೆ ತಕ್ಷಣವೇ ಈಗ ರಾಜ್ಯಪಾಲರನ್ನು ನಿಯೋಜಿಸುವಂತಹ ಹೊಣೆ ನೇರವಾಗಿ ಕೇಂದ್ರಕ್ಕೆ ಹೋಗುತ್ತೆ. ದಿವ್ಯಾ, ಓಕೆ, ಹಾಗಿದ್ರೆ ಈ 2 ಗಂಟೆಯಲ್ಲಿ ಏನು ಬೇಕಾದರೂ ಆಗಬಹುದಲ್ವಾ ಸ್ವಾತಿ? ಒಂದು ವೇಳೆ ಇದೇ ಏನಾದರೂ ಫಲ ಕೊಟ್ಟರೆ BJPಯವರು ಇದಕ್ಕೆ ಸ್ಟಿಕ್ ಆನ್ ಆಗ್ತಾರಾ ಈ ಡಿಸಿಷನ್ಗೆ? ಏನು ದಿವ್ಯಾ, ಒಂದು ಕಡೆ 2 ಗಂಟೆಗಳಲ್ಲಿ ಏನು ಬೇಕಾದರೂ ಆಗುವಂತಹ ಸಾಧ್ಯತೆಗಳಿದೆ. ಆದರೆ BJP ಮುಂದೆ ಇರುವಂಥದ್ದು 2 ಆಪ್ಷನ್. ಒಂದು, 4 ಗಂಟೆ ಅಷ್ಟೊತ್ತಿಗೆ ಅವರ ಬಹುಮತವನ್ನು ಸಾಬೀತುಪಡಿಸಬೇಕು, ಇಲ್ಲ ವಿಫಲವಾದಲ್ಲಿ ರಾಜೀನಾಮೆಯನ್ನು ನೀಡಬೇಕು. ಅಥವಾ ಬಹುಮತವನ್ನು ಸಾಬೀತುಪಡಿಸೋದಿಲ್ಲ ಅಂತ ಅವರಿಗೆ ಆತ್ಮವಿಶ್ವಾಸ ಇಲ್ಲವಾದಲ್ಲಿ ಈ ಮುಂಚೆಯೇ ಈ ಹಿಂದೆ ವಾಜಪೇಯಿ ಅವರು ಮಾಡಿದಂತೆಯೇ ಯಡಿಯೂರಪ್ಪನವರು ಕೂಡ 13 ಪುಟಗಳ ಒಂದು ಭಾಷಣವನ್ನು ತಯಾರು ಮಾಡಿಕೊಂಡು ರಾಜೀನಾಮೆಯನ್ನು ಸಲ್ಲಿಸೋದಕ್ಕೆ ತಯಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಕೇಳಿಬರ್ತಾ ಇದೆ. ನಾನು ಕಂಪ್ಲೀಟಾಗಿ ಈ ಸುದ್ದಿ ಬಗ್ಗೆ ಗ್ಯಾರಂಟಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಕಡೆ ಹೇಳ್ತಿರುವಂಥದ್ದು ಏನು ಅಂತಂದರೆ ಅವರು ರಾಜೀನಾಮೆಯನ್ನು ಸಲ್ಲಿಸುವಂಥದ್ದು. ಸೊ ಈ 2 ಆಪ್ಷನ್ಗಳು BJP ಮುಂದೆ ಇದೀಗ ಇರುವಂಥದ್ದು. ಯಾಕೆಂದರೆ ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಹಂಗಾಮಿ ಸ್ಪೀಕರ್ ಬದಲಾಗಬೇಕು ಅನ್ನುವಂತಹ ಒಂದು ತೀರ್ಪು ಏನಾದರೂ ಹೊರಗಡೆ ಬಂದಿದ್ದರೆ ಒಂದಿಷ್ಟು ಬ್ರೀತಿಂಗ್ ಸ್ಪೇಸ್ ಅನ್ನೋದು BJPಗೆ ಸಿಗ್ತಾ ಇತ್ತೇನೋ. ಆದರೆ ಇದು ಕೂಡ ಕಾಂಗ್ರೆಸ್ಗೆ ವಿರುದ್ಧವಾಗಿ ಒಂದು ಕಡೆ ಬಂದಿರೋದ್ರಿಂದ ತೀರ್ಪು, ಇದು BJPಗೆ ಒಂದು ಕಡೆ ಹೆಲ್ಪ್ ಕೂಡ ಆಗಿದೆ, ಆದರೆ ಮತ್ತೊಂದು ಕಡೆ ಒಂದು ಬ್ರೀತಿಂಗ್ ಸ್ಪೇಸನ್ನು ಕಡಿಮೆ ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ಸದ್ಯಕ್ಕೆ ಅವರು ಏನೇನು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ, ರಣತಂತ್ರಗಳನ್ನು ಹೂಡ್ತಾ ಇದ್ದಾರೆ, ಅದೆಲ್ಲದಕ್ಕೂ ಈಗ 1.5 ಗಂಟೆಯಲ್ಲಿ ಬ್ರೇಕ್ ಬೀಳುತ್ತೆ. ಮತ್ತೆ 3:30 ಸದನ ಆರಂಭವಾಗುತ್ತೆ. ಸದನ ಆರಂಭವಾದ ಬಳಿಕ ವಾಟ್ ಎವರ್ ಹ್ಯಾಪನ್ಸ್ ಇಟ್ ಈಸ್ ಇನ್ ದ ಹಿಸ್ಟ್ರಿ ಬುಕ್ಸ್. ದಿವ್ಯಾ, ಓಕೆ, ಸ್ವಾತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಅಷ್ಟೆಲ್ಲ ವೀಕ್ಷಕರೇ, ಈಗ ಪ್ರೆಸೆಂಟ್ ರಾಜಕೀಯವನ್ನು ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ, ಮತ್ತು ಯಾರು ಅಧಿಕಾರ ಚುಕ್ಕಾಣಿ ಇಡಬೇಕು, ಇದ್ರ ಬಗ್ಗೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡ್ಬೋದು. ನಿಮ್ಮ TV5 ಸ್ಕ್ರೀನ್ ಮೇಲೆ ನಂಬರ್ಸ್ ಕೂಡ ಡಿಸ್ಪ್ಲೇ ಆಗ್ತಿದೆ, ದಯವಿಟ್ಟು ನೋಟ್ ಮಾಡಿಕೊಂಡು ಕರೆ ಮಾಡಿ. ಈಗ ಒಂದು ಚಿಕ್ಕ ವಿರಾಮ, ಬೇಗ ವಾಪಸ್ ಬರ್ತೀವಿ, ಕಾಯ್ತಾರೆ.
ಬಾಯ್.